find the area of the region bounded by the ellipse x square by 16 plus y square by 9 is equal to 1 ಅಂತಿದೆ ಚಿತ್ರ ಬರ್ತೀನಿ ನಾನು ಚಿತ್ರ ಎಲಿಪ್ಸ್ ಹೀಗಿದೆ ಕರೆಕ್ಟಾ ಇದು ಹಿಂಗೆ ಹಾಕೋಣ ಇದು ಹಿಂಗೆ ಹಾಕೋಣ ಇದು ಎಕ್ಸ್ ಆಕ್ಸಿಸ್ಸು ಇದು ವೈ ಆಕ್ಸಿಸ್ಸು ನೋಡು ಎ ಸ್ಕ್ವೇರ್ ಅಂದರೆ 16 ಹಾಗಾದ್ರೆ ಎ ಅಂದರೆ ಎಷ್ಟಾಗುತ್ತೆ 4 ಆಗುತ್ತೆ ಕರೆಕ್ಟಾ ಆನ್ ದ ಈ ಲೈನ್ ಏನು ಎಕ್ಸ್ ಇಸ್ ಈಕ್ವಲ್ ಟು 4 ಇದೇನು ಎಕ್ಸ್ ಇಸ್ ಈಕ್ವಲ್ ಟು 0 ನಾನು ಇಷ್ಟು ಏರಿಯಾ ಕಂಡುಹಿಡ್ತೀನಿ ಅರ್ಥ ಆಯ್ತಾ ಮಾಮೂಲಿ ಅಂತ ಲೆಕ್ಕ ಸೊಲ್ಯೂಷನ್ ಲೆಟ್ ಡೆಲ್ಟಾ ಅಂದರೆ ಏರಿಯಾ ಆಫ್ ದಿ ಎಲಿಪ್ಸ್ ಯಾವುದೋ ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಇಸ್ ಈಕ್ವಲ್ ಟು 1 ಅಂತ ಅಂದರೆ 4 ಇಂಟು ಏರಿಯಾ bounded by the curve yavado x square by 16 plus y square by 9 is equal to 1 x axis under the lines yavado x is equal to 0 and x is equal to 4. ಹೀಗಂದ್ರೆ ಏನು 4 ಇಂಟು ಇಂಟಗ್ರಲ್ ಆಫ್ 0 ಟು 4 ತಾನೇ 0 ಟು 4 ವೈ ಇಂಟು ಡಿ ಕರೆಕ್ಟಾ ಇಲ್ಲಿ ಬರೋಣ ಇದನ್ನು ತಗೊಳ್ತೀನಿ ನೋಡು ವೈ ಸ್ಕ್ವೇರ್ ಬೈ 9 ಅಂದರೆ ಇದು ಈ ಕಡೆ ಹಾಕ್ಬೇಕಾ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 16 ಅಂತ ಆಯ್ತು ಎಲ್ಸಿಎಂ ಏನು 16 16 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಯ್ತು ವೈ ಸ್ಕ್ವೇರ್ ಬೆಲೆ ಏನಾಗುತ್ತೆ 9 ಇಲ್ಲಿ ಬರುತ್ತೆ 9 ಇಂಟು 16 ಮೈನಸ್ ಎಕ್ಸ್ ಸ್ಕ್ವೇರು ಡಿವೈಡೆಡ್ ಬೈ 16 ಅಂತ ಆಯ್ತು ವೈ ಈಸ್ ಈಕ್ವಲ್ ಟು 9 ಸ್ಕ್ವೇರ್ ಟು 3 ಇದಕ್ಕೆ ರೂಟ್ ಆಫ್ 16 ಮೈನಸ್ ಎಕ್ಸ್ ಸ್ಕ್ವೇರು ಡಿವೈಡ್ ಬೈ 16 ಸ್ಕ್ವೇರ್ ಟು 4 ಅದು ಇಲ್ಲಿ ಬರ್ತೀನಿ 4 ಇಂಟು 0 ಟು 4 3 ಡಿವೈಡೆಡ್ ಬೈ 4 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ನೋಡಿಲ್ಲಿ 4 ಮತ್ತು 4 ಹೋಗ್ಬಿಡುತ್ತೆ 3ನ ಹೊರಗೆ ತಕೊಳ್ಳೋಣ 0 ಟು 4 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಕರೆಕ್ಟಾ 3 ಇರಲಿ ಇದು ಫಾರ್ಮುಲಾ ತಾನೆ ಇದು ಎ ಸ್ಕ್ವೇರ್ಗಳ ಇಲ್ಲಿ ಎಷ್ಟಾಗಬೇಕಿದು 16 ಆಗ ಕರೆಕ್ಟಾ 16 ಬೇರೆವಂತ ಇದರೊಳಗೆ ವೇರಿಯಬಲ್ ಇದು ಕಾನ್ಸ್ಟೆಂಟ್ ಇದು ವೇರಿಯಬಲ್ನ ಸ್ಕ್ವೇರ್ ರೂಟು ಡಿವೈಡೆಡ್ ಬೈ 2 ಇಂಟು ಕೊಟ್ಟಿರೋ ಲೆಕ್ಕ ಕರೆಕ್ಟಾ ಪ್ಲಸ್ ಕಾನ್ಸ್ಟೆಂಟ್ ಎಷ್ಟಿದೆ ಅಷ್ಟು ಬರಬೇಕು ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಇದರ ಸ್ಕ್ವೇರ್ ರೂಟು ಡಿವೈಡ್ ಬೈ ಕಾನ್ಸ್ಟೆಂಟ್ ಇನ್ ಸ್ಕ್ವೇರ್ ರೂಟು ಕರೆಕ್ಟಾ ಏನೋ ಜೀರೋಯಿಂದ ಎಲ್ಲಿಂದ ಇದ್ದಂಕ ಜೀರೋದಿಂದ 4 ತಗ್ಗ ಕೊಡಬೇಕು 3 ಇರಲಿ ಫಸ್ಟ್ ಅಪ್ಪರ್ ಲಿಮಿಟ್ ಕೊಡೋಣ 4 ಕೊಡೋಣ 4 ಕೊಟ್ಟರೆ 4 ಸ್ಕ್ವೇರ್ ಅಂದ್ರೆ 16 ಆಯಿತು 16 ಮೈನಸ್ 16 0 0 ಇಂಟು ಎನಿಥಿಂಗ್ ಈಸ್ 0 16 ಬೈ 2 ಅಂದರೆ 8 ಆಯಿತು ಕರೆಕ್ಟಾ ಎಕ್ಸ್ 4 ಕೊಡೋಣ 4 ಬೈ 4 ಅಂದರೆ 1 ಸೈನ್ ಇನ್ವರ್ಸ್ 1 ಏನಾಗುತ್ತೆ ಪೈ ಬೈ 2 ಆಗುತ್ತೆ ಮೈನಸ್ ಎಕ್ಸ್ 0 ಕೊಡಬೇಕು 0 ಇಂಟು ಎನಿಥಿಂಗ್ ಈಸ್ 0 ಆಯಿತು ಪ್ಲಸ್ ಸೈನ್ ಇನ್ವರ್ಸ್ 0 ಈಸ್ 0 ಕರೆಕ್ಟಾ ಹಾಗೆ ಉಳಿದಿರೋದು 3 ಇಂಟು 8 ಪೈ ಬೈ 2 ಇಷ್ಟೇ ಇದೆ ಅಲ್ವಾ 8 3 24 ಪೈ ಡಿವೈಡೆಡ್ ಬೈ 2 ಕರೆಕ್ಟಾ 2 ಒಂದ 2 2 ಪೈ ಏನಂತ ಬರೀಬೇಕಿದು ಸ್ಕ್ವೇರ್ ಯೂನಿಟ್ಸ್ ಅಂತ ಅರ್ಥ ಆಯ್ತಾ ಥ್ಯಾಂಕ್ಸ್